ಓಂ ಶಾಂತಿ. ದಿನಾಂಕ 22/10/19, ಪ್ರಾತಃ ಮುರುಳಿ ವ್ಯಾಪ್ತಾದ ಮಧುವನ. ಮಧುರ ಮಕ್ಕಳೇ, ಆಸುರಿ ಮತ ಸುಳ್ಳು ಹೇಳುವುದು ರಾವಣನ ನಿಯಮವಾಗಿದೆ, ಶ್ರೀಮತ ಸತ್ಯ ಹೇಳುವುದು ತಂದೆಯ ನಿಯಮವಾಗಿದೆ. ಆಸುರಿ ಮತ ಸುಳ್ಳು ಹೇಳುವುದು ರಾವಣನ ನಿಯಮವಾಗಿದೆ, ಶ್ರೀಮತ ಸತ್ಯ ಹೇಳುವುದು ತಂದೆಯ ನಿಯಮವಾಗಿದೆ. ಪ್ರಶ್ನೆ: ಯಾವ ಮಾತುಗಳ ವಿಚಾರ ಮಾಡಿ ಮಕ್ಕಳು ಆಶ್ಚರ್ಯಪಡಬೇಕು? ಯಾವ ಮಾತುಗಳ ಬಗ್ಗೆ ವಿಚಾರ ಮಾಡಿ ಮಕ್ಕಳು ಆಶ್ಚರ್ಯಪಡಬೇಕು? ಉತ್ತರ: ಮೊದಲನೆಯದಾಗಿ, ಇದೆಂತಹ ಅಮಿತವಾದ ಅದ್ಭುತವಾದ ನಾಟಕವಾಗಿದೆ! ಮುಖಪುಟಗಳು, ಪಾತ್ರ, ಏನೆಲ್ಲ ಕ್ಷಣ ಕ್ಷಣಕ್ಕೂ ಕಳೆದು ಹೋಗುತ್ತಿದೆಯೋ ಅದು ನಂತರ ಹಾಗೆ ಪುನರಾವರ್ತನೆ ಆಗುತ್ತದೆ. ಒಬ್ಬರ ಮುಖಲಕ್ಷಣಗಳು ಮತ್ತೊಬ್ಬರಿಗೆ ಹೋಲಿಕೆಯಾಗುವುದಿಲ್ಲ, ಎಂತಹ ಅದ್ಭುತವಿದು! ಎರಡನೆಯದು, ಹೇಗೆ ಪಾರಲೌಕಿಕ ತಂದೆ ಬಂದು ಇಡೀ ವಿಶ್ವದ ಸದ್ಗತಿ ಮಾಡುತ್ತಾರೆ, ಓದಿಸುತ್ತಾರೆ, ಇದು ಸಹ ಅದ್ಭುತವಾಗಿದೆ. ಓಂ ಶಾಂತಿ. ಆತ್ಮೀಯ ತಂದೆ ಶಿವ ತನ್ನ ಆತ್ಮೀಯ ಮಕ್ಕಳು ಸಾಲಿಗ್ರಾಮಗಳಿಗೆ ತಿಳಿಸುತ್ತಿದ್ದಾರೆ. ಏನನ್ನು ತಿಳಿಸುತ್ತಿದ್ದಾರೆ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸುತ್ತಾರೆ. ಮತ್ತು ಇದನ್ನು ತಿಳಿಸುವಂತಹ ತಂದೆ ಒಬ್ಬರೇ ಆಗಿದ್ದಾರೆ. ಉಳಿದೆಲ್ಲ ಆತ್ಮಗಳು ಅಥವಾ ಸಾಲಿಗ್ರಾಮ ಯಾರ್ಯಾರಿದ್ದಾರೋ ಎಲ್ಲರಿಗೂ ಶರೀರದ ಹೆಸರಿದೆ. ಬಾಕಿ ಒಬ್ಬರೇ ಪರಮ ಆತ್ಮನಿಗೆ ಶರೀರವಿಲ್ಲ. ಆ ಪರಮಾತ್ಮನ ಹೆಸರು ಶಿವ ಆಗಿದೆ. ಅವರಿಗೆ ಪತಿತ ಪಾವನ ಪರಮಾತ್ಮ ಎನ್ನಲಾಗುತ್ತದೆ. ಅವರೇ ನೀವು ಮಕ್ಕಳಿಗೆ ಈ ಇಡೀ ವಿಶ್ವದ ಆದಿ ಮಧ್ಯಂತ್ಯದ ರಹಸ್ಯ ತಿಳಿಸುತ್ತಿದ್ದಾರೆ. ಪಾತ್ರ ಮಾಡುವುದಕ್ಕಾಗಿಯಂತೂ ಎಲ್ಲರೂ ಇಲ್ಲಿಗೆ ಬರುತ್ತಾರೆ. ವಿಷ್ಣುವಿನ ಎರಡು ರೂಪವಿದೆ ಎಂಬುದನ್ನು ತಿಳಿಸಿದೆ. ಶಂಕರನದ್ದಂತೂ ಯಾವುದೇ ಪಾತ್ರವಿಲ್ಲ. ಇದೆಲ್ಲವನ್ನು ತಂದೆ ತಿಳಿಸುತ್ತಾರೆ. ತಂದೆ ಯಾವಾಗ ಬರುತ್ತಾರೆ? ಹೊಸ ಸೃಷ್ಟಿಯ ಸ್ಥಾಪನೆ ಮತ್ತು ಹಳೆಯದರ ವಿನಾಶವಾಗುವಾಗ. ಹೊಸ ಜಗತ್ತಿನಲ್ಲಿ ಒಂದೇ ಆದಿ ಸನಾತನ ದೇವಿದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ ಎಂಬುದು ಮಕ್ಕಳಿಗೆ ತಿಳಿದಿದೆ. ಅದನ್ನಂತೂ ಪರಮಪಿತ ಪರಮಾತ್ಮನ ಹೊರತು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಅಲ್ಲಿ ಅವರೊಬ್ಬರೇ ಪರಮ ಆತ್ಮ, ಅವರಿಗೆ ಪರಮಾತ್ಮ ಎನ್ನಲಾಗುತ್ತದೆ. ಅವರ ಹೆಸರು ಶಿವ ಎಂದಿದೆ. ಅವರ ಶರೀರದ ಮೇಲೆ ಹೆಸರು ಬರುವುದಿಲ್ಲ. ಇನ್ನು ಉಳಿದವರೆಲ್ಲರಿಗೂ ಶರೀರದ ಹೆಸರು ಬೀಳುತ್ತದೆ. ಮುಖ್ಯ ಮುಖ್ಯವಾಗಿ ಯಾರಿದ್ದಾರೋ ಅವರೆಲ್ಲರೂ ಬಂದು ಬಿಟ್ಟಿದ್ದಾರೆ ಎಂದು ಸಹ ತಿಳಿದಿದ್ದೀರ. ಡ್ರಾಮಾದ ಚಕ್ರ ತಿರುಗುತ್ತಾ ತಿರುಗುತ್ತಾ ಈಗ ಅಂತ್ಯವನ್ನು ತಲುಪಿದೆ. ಅಂತ್ಯದಲ್ಲಿ ತಂದೆಯೇ ಬೇಕು. ಅವರ ಜಯಂತಿಯನ್ನು ಆಚರಿಸುತ್ತಾರೆ, ಶಿವಜಯಂತಿಯನ್ನು ಸಹ ಈ ಸಮಯದಲ್ಲಿ ಜಗತ್ತು ಬದಲಾಗುವಾಗ ಆಚರಿಸುತ್ತಾರೆ. ಘೋರಾಂಧಕಾರದಿಂದ ಘೋರ ಬೆಳಕಾಗುತ್ತದೆ. ಎಂದರೆ ದುಃಖಧಾಮದಿಂದ ಸುಖಧಾಮ ಆಗಬೇಕಿದೆ. ಪರಮಪಿತ ಪರಮಾತ್ಮ ಶಿವ ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಎಂದು ಮಕ್ಕಳಿಗೆ ಗೊತ್ತು. ಹಳೆಯ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆ ಮಾಡಲು. ಮೊದಲು ಹೊಸ ಜಗತ್ತಿನ ಸ್ಥಾಪನೆ, ನಂತರ ಹಳೆ ಜಗತ್ತಿನ ವಿನಾಶವಾಗುತ್ತದೆ. ನಾವು ಓದಿ ಬುದ್ಧಿವಂತರಾಗಬೇಕು ಮತ್ತು ದೈವೀಗುಣ ಸಹ ಧಾರಣೆ ಮಾಡಬೇಕು ಎಂಬುದು ಮಕ್ಕಳಿಗೆ ಗೊತ್ತಿದೆ. ಆಸುರಿ ಗುಣ ಬದಲಾಯಿಸಿಕೊಳ್ಳಬೇಕು. ದೈವಿ ಗುಣಗಳು ಮತ್ತು ಆಸುರಿ ಗುಣಗಳ ವರ್ಣನೆ ಚಾರ್ಟ್ನಲ್ಲಿ ತೋರಿಸಬೇಕಾಗುತ್ತದೆ. ನಾವು ಯಾರಿಗೂ ತೊಂದರೆ ಕೊಡುತ್ತಿಲ್ಲವೇ, ಸುಳ್ಳು ಹೇಳುವುದಿಲ್ಲವೇ, ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುವುದಿಲ್ಲವೇ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು. ಸುಳ್ಳು ಹೇಳುವುದು, ಯಾರಿಗಾದರೂ ದುಃಖ ಕೊಡುವುದು, ತೊಂದರೆ ಮಾಡುವುದು, ಇವೆಲ್ಲ ರಾವಣನ ಕಾಯ್ದೆ ಮತ್ತು ಅದು ರಾಮನ ಕಾಯ್ದೆಯಾಗಿದೆ. ಶ್ರೀಮತ ಮತ್ತು ಆಸುರಿ ಮತದ ಗಾಯನವೂ ಇದೆ. ಅರ್ಧ ಕಲ್ಪ ಆಸುರಿ ಮತ ನಡೆಯುತ್ತದೆ. ಯಾವುದರಿಂದ ಮನುಷ್ಯ ಅಸುರ ದುಃಖಿ ರೋಗಿಯಾಗುತ್ತಾನೆ?
ಪಂಚವಿಕಾರಗಳು ಪ್ರವೇಶವಾಗುತ್ತದೆ. ತಂದೆ ಬಂದು ಶ್ರೀಮತ ನೀಡುತ್ತಾರೆ. ಶ್ರೀಮತದಿಂದ ನಮಗೆ ದೈವೀ ಗುಣ ಸಿಗುತ್ತದೆ ಎಂಬುದು ಮಕ್ಕಳಿಗೆ ತಿಳಿದಿದೆ. ಆಸುರಿ ಗುಣಗಳನ್ನು ಬದಲಾಯಿಸಿಕೊಳ್ಳಬೇಕು. ಏನಾದರೂ ಆಸುರಿ ಗುಣ ಉಳಿದರೆ ಪದವಿ ಕಡಿಮೆಯಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ತಲೆಯ ಮೇಲಿರುವುದು ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಹಗುರವಾಗುತ್ತದೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಎಂಬುದು ಸಹ ಗೊತ್ತಿದೆ. ತಂದೆ ಮೂಲಕ ಈಗ ದೈವೀ ಗುಣ ಧಾರಣೆ ಮಾಡಿಕೊಂಡು ಹೊಸ ಜಗತ್ತಿನ ಮಾಲೀಕರಾಗುತ್ತೇವೆ. ಅಂದಮೇಲೆ ಹಳೆಯ ಜಗತ್ತು ಖಂಡಿತ ಸಮಾಪ್ತಿಯಾಗಲೇಬೇಕು ಎಂಬುದು ಸಿದ್ಧವಾಗುತ್ತದೆ. ಹೊಸ ಜಗತ್ತಿನ ಸ್ಥಾಪನೆ ಬ್ರಹ್ಮಕುಮಾರ ಕುಮಾರಿಯರ ಮುಖಾಂತರ ಆಗಬೇಕು. ಇದು ಸಹ ಪಕ್ಕ ನಿಶ್ಚಯವಿದೆ. ಆದ್ದರಿಂದ ಸರ್ವಿಸ್ನಲ್ಲಿ ತೊಡಗಿದ್ದೇವೆ. ಯಾರದ್ದಾದರೂ ಕಲ್ಯಾಣ ಮಾಡಲು ಶ್ರಮ ಪಡುತ್ತಿರುತ್ತೇವೆ. ನಮ್ಮ ಸಹೋದರ ಸಹೋದರಿಯರು ಎಷ್ಟೊಂದು ಸರ್ವಿಸ್ ಮಾಡುತ್ತಾರೆ ಎಂಬುದು ನಿಮಗೆ ಗೊತ್ತಿದೆ. ಎಲ್ಲರಿಗೂ ತಂದೆಯ ಪರಿಚಯ ಕೊಡುತ್ತಿರುತ್ತಾರೆ. ತಂದೆ ಬಂದಿದ್ದಾರೆ. ಖಂಡಿತ ಮೊಟ್ಟ ಮೊದಲು ಸ್ವಲ್ಪ ಜನರಿಗಷ್ಟೇ ಸಿಗುತ್ತಾರೆ, ನಂತರ ವೃದ್ಧಿ ಹೊಂದುತ್ತಾರೆ. ಒಬ್ಬ ಬ್ರಹ್ಮನ ಮೂಲಕ ಎಷ್ಟೊಂದು ಮಂದಿ ಬ್ರಹ್ಮ ಕುಮಾರರಾಗುತ್ತಾರೆ. ಬ್ರಾಹ್ಮಣ ಕುಲವಂತೂ ಖಂಡಿತ ಬೇಕಲ್ಲವೇ? ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು, ಶಿವಬಾಬಾರ ಮಕ್ಕಳು, ಎಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ. ಅಸಲಿ ರೂಪದಲ್ಲಿ ಸಹೋದರ ಸಹೋದರರಾಗಿದ್ದೇವೆ. ನಂತರ ಪ್ರಜಾಪಿತ ಬ್ರಹ್ಮನ ಮಕ್ಕಳಾದಾಗಿನಿಂದ ಸಹೋದರ ಸಹೋದರಿಯಾಗುತ್ತೇವೆ. ನಂತರ ದೇವತಾ ಕುಲಕ್ಕೆ ಹೋಗುತ್ತೇವೆ. ಆಗ ಸಂಬಂಧದ ವೃದ್ಧಿ ಆಗುತ್ತದೆ. ಈ ಸಮಯದಲ್ಲಿ ಬ್ರಹ್ಮನ ಮಕ್ಕಳು ಆಗಿದ್ದೇವೆ. ಅಂದಮೇಲೆ ಒಂದೇ ಕುಲವಾಯಿತು. ಇದಕ್ಕೆ ರಾಜ್ಯ ಮನೆತನ ಎನ್ನುವುದಿಲ್ಲ. ರಾಜ್ಯ ಕೌರವರದ್ದೂ ಇಲ್ಲ, ಪಾಂಡವರದ್ದೂ ಇಲ್ಲ. ರಾಜಾರಾಣಿ ನಂಬರ್ ವಾರಾಗಿ ಗದ್ದಿ ಮೇಲೆ ಕುಳಿತಾಗ ರಾಜ್ಯ ಮನೆತನ ಆಗುತ್ತದೆ. ಈಗಂತೂ ಪ್ರಜೆಗಳದ್ದೇ ಪ್ರಜೆಗಳ ಮೇಲೆ ರಾಜ್ಯವಿದೆ. ಶುರುವಿನಿಂದಿಡಿದು ಪವಿತ್ರ ರಾಜ್ಯ ಮನೆತನ ಮತ್ತು ಅಪವಿತ್ರ ರಾಜ್ಯ ಮನೆತನ ನಡೆದು ಬಂದಿದೆ. ಪವಿತ್ರ ರಾಜ್ಯ ಮನೆತನ ದೇವತೆಗಳದ್ದೇ ನಡೆದಿದೆ. 5000 ವರ್ಷದ ಮೊದಲು ಸ್ವರ್ಗವಿತ್ತು, ಆಗ ಪವಿತ್ರ ರಾಜ್ಯ ಮನೆತನವಿತ್ತು ಎಂಬುದು ಮಕ್ಕಳಿಗೆ ಗೊತ್ತಿದೆ. ಅವರುಗಳ ಚಿತ್ರವೂ ಇದೆ. ಎಷ್ಟು ಭವ್ಯವಾದ ಮಂದಿರಗಳೂ ಆಗಿವೆ. ಮತ್ಯಾರದ್ದೂ ಮಂದಿರವಿಲ್ಲ. ಈ ದೇವತೆಗಳದ್ದೇ ಬಹಳ ಮಂದಿರವಿದೆ. ಬೇರೆ ಎಲ್ಲರ ಶರೀರದ ಹೆಸರು ಬದಲಾಗುತ್ತದೆ. ಇವರ ಹೆಸರು ಶಿವ ಎಂದೇ ನಡೆದು ಬಂದಿದೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ಶಿವ ಭಗವಾನುವಾಚ. ಯಾವುದೇ ದೇಹಧಾರಿಗೂ ಭಗವಂತ ಎಂದು ಕರೆಯುವುದಿಲ್ಲ. ತಂದೆಯ ಹೊರತಾಗಿ ಮತ್ಯಾರೂ ತಂದೆಯ ಪರಿಚಯ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಅವರಂತೂ ತಂದೆಯನ್ನು ತಿಳಿದೇ ಇಲ್ಲ. ಇಲ್ಲೂ ಸಹ ಅನೇಕರ ಬುದ್ಧಿಯಲ್ಲಿ ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂಬುದು ಬರುವುದೇ ಇಲ್ಲ, ದಬ್ಬಿಬಾಗುತ್ತಾರೆ. ಇಷ್ಟು ಸೂಕ್ಷ್ಮ ಬಿಂದುವನ್ನು ಹೇಗೆ ನೆನಪು ಮಾಡುವುದು? ಶರೀರವಂತೂ ದೊಡ್ಡದಿದೆ, ಅದನ್ನೇ ನೆನಪು ಮಾಡುತ್ತಿರುತ್ತಾರೆ. ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ಹೊಳೆಯುತ್ತದೆ ಎಂಬ ಗಾಯನವೂ ಇದೆ. ಅಂದರೆ ಆತ್ಮ ನಕ್ಷತ್ರದಂತಿದೆ. ಆತ್ಮಕ್ಕೆ ಸಾಲಿಗ್ರಾಮ ಎನ್ನಲಾಗುತ್ತದೆ. ಶಿವಲಿಂಗದ್ದು ಸಹ ದೊಡ್ಡ ರೂಪದಲ್ಲಿ ಪೂಜೆ ನಡೆಯುತ್ತದೆ. ಆತ್ಮನನ್ನು ಹೇಗೆ ನೋಡಲು ಸಾಧ್ಯವಿಲ್ಲವೋ ಶಿವಬಾಬಾರನ್ನು ಸಹ ಯಾರಿಗೂ ನೋಡಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಿಂದುವಿನ ಪೂಜೆ ಮಾಡುವುದು ಹೇಗೆ? ಏಕೆಂದರೆ ಮೊಟ್ಟ ಮೊದಲು ಶಿವಬಾಬಾರ ಅವ್ಯಭಿಚಾರಿ ಪೂಜೆ ಪ್ರಾರಂಭವಾಗುತ್ತದೆ ಅಲ್ಲವೇ? ಅಂದಮೇಲೆ ಪೂಜೆಗಾಗಿ ಖಂಡಿತ ದೊಡ್ಡ ವಸ್ತು ಬೇಕು. ಸಾಲಿಗ್ರಾಮವೂ ಸಹ ದೊಡ್ಡ ಅಂಡಾಕಾರದಲ್ಲಿ ಮಾಡುತ್ತಾರೆ. ಒಂದು ಕಡೆ ಅಂಗುಷ್ಟದಂತೆ ಎಂದು ಸಹ ಹೇಳುತ್ತಾರೆ, ನಂತರ ನಕ್ಷತ್ರವೆಂದು ಹೇಳುತ್ತಾರೆ. ಈಗ ನೀವಂತೂ ಒಂದು ವಿಚಾರದ ಮೇಲೆ ನಿಲ್ಲಬೇಕು.
ಅರ್ಧ ಕಲ್ಪ ದೊಡ್ಡ ವಸ್ತುವಿನ ಪೂಜೆ ಮಾಡಿದ್ದೀರಿ, ಈಗ ಮತ್ತೆ ಬಿಂದು ಎಂದು ತಿಳಿಯಬೇಕು. ಇದರಲ್ಲಿ ಶ್ರಮವೂ ಇದೆ, ನೋಡಲು ಸಾಧ್ಯವಿಲ್ಲ. ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಲಾಗುತ್ತದೆ, ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುತ್ತದೆ, ನಂತರ ಅದು ಹೊರಹೋಗುತ್ತದೆ, ಯಾರೂ ನೋಡಲು ಸಾಧ್ಯವಿಲ್ಲ. ದೊಡ್ಡ ವಸ್ತು ಆಗಿದ್ದರೆ ನೋಡಲು ಬರುತ್ತಿತ್ತು. ತಂದೆಯೂ ಅದೇ ರೀತಿ ಬಿಂದು ಆಗಿದ್ದಾರೆ, ಆದರೆ ಅವರು ಜ್ಞಾನದ ಸಾಗರ ಆಗಿದ್ದಾರೆ. ಮತ್ಯಾರಿಗೂ ಜ್ಞಾನಸಾಗರ ಎಂದು ಕರೆಯುವುದಿಲ್ಲ. ಶಾಸ್ತ್ರವಂತೂ ಭಕ್ತಿ ಮಾರ್ಗದ್ದಾಗಿದೆ. ಇಷ್ಟೆಲ್ಲ ವೇದ ಶಾಸ್ತ್ರ ಇತ್ಯಾದಿ ಮಾಡಿದವರು ಯಾರು? ವ್ಯಾಸರು ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಕ್ರಿಸ್ತನ ಆತ್ಮ ಯಾವುದೇ ಶಾಸ್ತ್ರ ಮಾಡಲಿಲ್ಲ. ಇದಂತೂ ನಂತರ ಮನುಷ್ಯರು ಕುಳಿತು ಮಾಡುತ್ತಾರೆ. ಜ್ಞಾನವಂತೂ ಅವರಲ್ಲಿ ಇರುವುದಿಲ್ಲ. ಜ್ಞಾನಸಾಗರ ಇರುವುದು ತಂದೆಯೊಬ್ಬರೇ. ಶಾಸ್ತ್ರಗಳಲ್ಲಿ ಜ್ಞಾನದ ಸದ್ಗತಿಯ ವಿಚಾರಗಳಿಲ್ಲ. ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮದೇ ಧರ್ಮಸ್ಥಾಪಕನನ್ನು ನೆನಪು ಮಾಡುತ್ತಾರೆ, ದೇಹಧಾರಿಯನ್ನು ನೆನಪು ಮಾಡುತ್ತಾರೆ. ಕ್ರಿಸ್ತನ ಚಿತ್ರವೂ ಇದೆಯಲ್ಲವೇ? ಎಲ್ಲರ ಚಿತ್ರವಿದೆ. ಶಿವಬಾಬಾ ಅಂತೂ ಇರುವುದೇ ಪರಮ ಆತ್ಮ. ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆಂಬುದು ಈಗ ನಿಮಗೆ ಗೊತ್ತಿದೆ. ಸಹೋದರರಲ್ಲಿ ಜ್ಞಾನವಿರಲು ಸಾಧ್ಯವಿಲ್ಲ. ಯಾರಿಗಾದರೂ ಜ್ಞಾನ ನೀಡಿ ಸದ್ಗತಿ ಮಾಡಲು, ಸದ್ಗತಿ ಮಾಡುವಂಥವರು ತಂದೆಯೊಬ್ಬರೇ ಆಗಿದ್ದಾರೆ. ಈ ಸಮಯದಲ್ಲಿ ಸಹೋದರರೂ ಇದ್ದಾರೆ ಮತ್ತು ತಂದೆಯೂ ಇದ್ದಾರೆ. ತಂದೆ ಬಂದು ಇಡೀ ವಿಶ್ವದ ಆತ್ಮಗಳಿಗೆ ಸದ್ಗತಿ ನೀಡುತ್ತಾರೆ. ವಿಶ್ವದ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಶ್ರೀ ಶ್ರೀ 108 ಜಗದ್ಗುರು ಎನ್ನಿ ಅಥವಾ ವಿಶ್ವದ ಗುರು ಎನ್ನಿ, ಒಂದೇ ವಿಚಾರವಾಗಿದೆ. ಈಗಂತೂ ಆಸುರಿ ರಾಜ್ಯವಿದೆ. ಸಂಗಮದಲ್ಲಿಯೇ ತಂದೆ ಬಂದು ಈ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾರೆ. ಖಂಡಿತ, ಈಗ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಿದೆ ಮತ್ತು ಹಳೆಯ ಜಗತ್ತಿನ ವಿನಾಶವಾಗುತ್ತದೆ ಎಂಬುದು ನಿಮಗೆ ಗೊತ್ತು. ಪತಿತ ಪಾವನ ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿಸಿದೆ. ಯಾವುದೇ ದೇಹಧಾರಿ ಪತಿತ ಪಾವನರಾಗಲು ಸಾಧ್ಯವಿಲ್ಲ. ಪತಿತ ಪಾವನ ಪರಮಾತ್ಮನೇ ಆಗಿದ್ದಾರೆ. ಏನಾದರೂ ಪತಿತ ಪಾವನ ಸೀತಾರಾಮ ಎಂದರೂ ಸಹ ಭಕ್ತಿಯ ಫಲ ನೀಡಲು ಭಗವಂತ ಬರುತ್ತಾರೆ ಎಂಬುದನ್ನು ತಂದೆ ತಿಳಿಸಿದ್ದಾರೆ. ಅಂದ ಮೇಲೆ ಎಲ್ಲಾ ಸೀತೆಯರು ವಧುವಾದರು ಮತ್ತು ವರ ಒಬ್ಬ ರಾಮ, ಅವರು ಎಲ್ಲರಿಗೂ ಸದ್ಗತಿ ನೀಡುವಂಥವರಾಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತಂದೆಯೇ ತಿಳಿಸುತ್ತಾರೆ. ಡ್ರಾಮಾನುಸಾರ ನೀವೇ ನಂತರ 5000 ವರ್ಷಗಳು ಕಳೆದ ನಂತರ ಈ ವಿಚಾರಗಳನ್ನು ಕೇಳುತ್ತೀರಿ. ಈಗ ನೀವೆಲ್ಲರೂ ಓದುತ್ತಿದ್ದೀರಿ. ಶಾಲೆಯಲ್ಲಿ ಎಷ್ಟೊಂದು ಮಂದಿ ಓದುತ್ತಾರೆ. ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ. ಯಾವ ಸಮಯದಲ್ಲಿ ಯಾರು ಓದುತ್ತಾರೆ, ಏನು ಪಾತ್ರ ನಡೆಯುತ್ತದೆ, ಅದೇ ಪಾತ್ರ ನಂತರ ಮತ್ತೆ ಕಲ್ಪದ ನಂತರ ಹಾಗೇ ನಡೆಯುತ್ತದೆ. ಅದೇ ರೀತಿ 5000 ವರ್ಷಗಳ ನಂತರವೂ ಓದುತ್ತಾರೆ. ಇದು ಅನಾದಿ ಮಾಡಲ್ಪಟ್ಟ ಡ್ರಾಮಾವಾಗಿದೆ. ಏನೇನು ನೋಡುತ್ತೀರೋ, ಕ್ಷಣ ಕ್ಷಣಕ್ಕೂ ಹೊಸ ವಸ್ತುಗಳು ಕಾಣಿಸುತ್ತದೆ, ಚಕ್ರ ತಿರುಗುತ್ತಿರುತ್ತದೆ, ಹೊಸ ಹೊಸ ವಿಚಾರಗಳನ್ನು ನೀವು ನೋಡುತ್ತಿರುತ್ತೀರಿ. ಇದು 5000 ವರ್ಷದ ಡ್ರಾಮಾ ನಡೆಯುತ್ತಲಿರುತ್ತದೆ ಎಂಬುದು ಈಗ ನಿಮಗೆ ಗೊತ್ತಿದೆ. ಇದರ ವಿಸ್ತಾರವಂತೂ ಬಹಳಷ್ಟಿದೆ. ಮುಖ್ಯ ಮುಖ್ಯ ವಿಚಾರಗಳನ್ನು ತಿಳಿಸಲಾಗುತ್ತದೆ. ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ನಾನು ಸರ್ವವ್ಯಾಪಿ ಅಲ್ಲ ಎಂದು ತಂದೆ ತಿಳಿಸುತ್ತಾರೆ. ತಂದೆ ಬಂದು ತನ್ನ ಮತ್ತು ರಚನೆಯ ಆದಿ ಮಧ್ಯಂತ್ಯದ ಪರಿಚಯ ನೀಡುತ್ತಾರೆ. ತಂದೆ ಕಲ್ಪಕಲ್ಪಕ್ಕೂ ಬಂದು ನಮಗೆ ಆಸ್ತಿ ನೀಡುತ್ತಾರೆಂಬುದು ನಿಮಗೀಗ ತಿಳಿದಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂಬ ಗಾಯನವೂ ಇದೆ. ಇದರಲ್ಲಿ ಜ್ಞಾನ ತುಂಬಾ ಚೆನ್ನಾಗಿದೆ. ವಿರಾಟ ರೂಪಕ್ಕೂ ಖಂಡಿತ ಅರ್ಥ ಇದೆಯಲ್ಲವೇ? ಆದರೆ ತಂದೆಯ ಹೊರತಾಗಿ ಎಂದಿಗೂ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಚಿತ್ರಗಳಂತೂ ಸಾಕಷ್ಟಿವೆ, ಆದರೆ ಒಂದರದ್ದೂ ತಿಳುವಳಿಕೆ ಯಾರ ಬಳಿಯೂ ಇಲ್ಲ. ಸರ್ವಶ್ರೇಷ್ಠ ಶಿವಬಾಬಾ ಆಗಿದ್ದಾರೆ.
ಅವರ ಚಿತ್ರವೂ ಇದೆ, ಆದರೆ ಯಾರಿಗೂ ಗೊತ್ತಿಲ್ಲ. ಒಳ್ಳೆಯದು, ಸೂಕ್ಷ್ಮವತನವಿದೆ, ಅದನ್ನು ಬಿಟ್ಟು ಬಿಡಿ, ಅದರ ಅವಶ್ಯಕತೆಯೇ ಇಲ್ಲ. ಇತಿಹಾಸ ಭೂಗೋಳ ಇಲ್ಲಿಯದ್ದನ್ನು ತಿಳಿಸಬೇಕಾಗುತ್ತದೆ, ಅದಂತೂ ಸಾಕ್ಷಾತ್ಕಾರದ ವಿಚಾರವಾಗಿದೆ. ಇಲ್ಲಿ ಇವರಲ್ಲಿ ತಂದೆ ಕುಳಿತು ತಿಳಿಸುವಂತೆ ಸೂಕ್ಷ್ಮವತನದಲ್ಲಿ ಕರ್ಮಾತೀತ ಶರೀರದಲ್ಲಿ ಕುಳಿತು ಇವರೊಂದಿಗೆ ಮಿಲನ ಮಾಡುತ್ತಾರೆ ಅಥವಾ ಮಾತನಾಡುತ್ತಾರೆ. ಬಾಕಿ ಅಲ್ಲಂತೂ ವಿಶ್ವದ ಇತಿಹಾಸ ಭೂಗೋಳ ಇಲ್ಲ, ಇತಿಹಾಸ ಭೂಗೋಳ ಇಲ್ಲಿಯದ್ದಾಗಿದೆ. ಸತ್ಯಯುಗದಲ್ಲಿ ದೇವತೆಗಳಿದ್ದರು, ಅವರಿಗೆ 5000 ವರ್ಷ ಆಗಿದೆ ಎಂಬುದು ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ. ಈ ಆದಿ ಸನಾತನ ದೇವತಾ ಧರ್ಮ ಸ್ಥಾಪನೆ ಹೇಗಾಯಿತು ಎಂಬುದು ಸಹ ಯಾರಿಗೂ ಗೊತ್ತಿಲ್ಲ. ಅನ್ಯ ಧರ್ಮಗಳ ಸ್ಥಾಪನೆ ಬಗ್ಗೆಯಂತೂ ಎಲ್ಲರೂ ತಿಳಿದಿದ್ದಾರೆ, ಪುಸ್ತಕಗಳು ಸಹ ಇವೆ. ಲಕ್ಷಾಂತರ ವರ್ಷದ ಮಾತು ಇರಲು ಸಾಧ್ಯವೇ ಇಲ್ಲ, ಇದಂತೂ ಸಂಪೂರ್ಣ ತಪ್ಪಾಗಿದೆ. ಆದರೆ ಮನುಷ್ಯರ ಬುದ್ಧಿ ಏನೂ ಕೆಲಸ ಮಾಡುವುದಿಲ್ಲ. ಪ್ರತಿ ವಿಚಾರವನ್ನು ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಚೆನ್ನಾಗಿ ಧಾರಣೆ ಮಾಡಿ. ಮುಖ್ಯವಾದ ಮಾತು ತಂದೆಯ ನೆನಪಾಗಿದೆ. ಈ ನೆನಪಿನದ್ದೇ ಓಟವಿದೆ, ರೇಸ್ ನಡೆಯುತ್ತದೆಯಲ್ಲವೇ? ಕೆಲವರು ಒಬ್ಬೊಬ್ಬರೇ ಓಡುತ್ತಾರೆ, ಕೆಲವರು ಜೋಡಿಯಾಗಿ ಒಟ್ಟಿಗೆ ಬಂಧಿತರಾಗಿ ಓಡುತ್ತಾರೆ. ಇಲ್ಲಿ ಜೋಡಿಯಾಗಿರುವವರು ಒಟ್ಟಿಗೆ ಓಡುವ ಅಭ್ಯಾಸ ಮಾಡುತ್ತಾರೆ. ಸತ್ಯಯುಗದಲ್ಲಿಯೂ ಇದೇ ರೀತಿ ಒಟ್ಟಿಗೆ ಜೋಡಿಯಾಗಬೇಕೆಂದು ಯೋಚಿಸುತ್ತಾರೆ. ಬಲೆ ನಾಮರೂಪವಂತೂ ಬದಲಾಗುತ್ತದೆ, ಅದೇ ಶರೀರವಲ್ಲಿ ಸಿಗುತ್ತದೆ, ಶರೀರವಂತೂ ಬದಲಾಗುತ್ತಿರುತ್ತದೆ. ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ತೆಗೆದುಕೊಳ್ಳುತ್ತದೆ ಎಂದು ತಿಳಿಯುತ್ತಾರೆ. ಮುಖಲಕ್ಷಣವಂತೂ ಬೇರೆ ಇರುತ್ತದೆ, ಆದರೆ ಮಕ್ಕಳಿಗೆ ಆಶ್ಚರ್ಯವಾಗುತ್ತದೆ, ಯಾವ ಮುಖಚರ್ಯೆ, ಯಾವ ಪಾತ್ರ ಕ್ಷಣ ಕ್ಷಣಕ್ಕೂ ಕಳೆದಿದೆಯೋ ಅದು ನಂತರ ಅದೇ ರೀತಿ 5000 ವರ್ಷದ ನಂತರವೂ ರಿಪೀಟ್ ಆಗುತ್ತದೆ. ಎಷ್ಟು ಅದ್ಭುತವಾಗಿ ಈ ನಾಟಕವಿದೆ, ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ನಾವೆಲ್ಲರೂ ಪುರುಷಾರ್ಥ ಮಾಡುತ್ತೇವೆಂಬುದು ನಿಮಗೆ ಗೊತ್ತಿದೆ. ನಂಬರ್ ವಾರಂತೂ ಆಗೇ ಆಗುತ್ತಾರೆ. ಎಲ್ಲರೂ ಏನು ಕೃಷ್ಣ ಆಗುವುದಿಲ್ಲ. ಮುಖಲಕ್ಷಣಗಳು ಎಲ್ಲರದ್ದೂ ಬೇರೆ ಬೇರೆ ಆಗುತ್ತದೆ. ಎಷ್ಟು ದೊಡ್ಡ ಅದ್ಭುತವಾದ ನಾಟಕವಾಗಿದೆ. ಒಬ್ಬರ ಮುಖಲಕ್ಷಣ ಮತ್ತೊಬ್ಬರೊಂದಿಗೆ ಹೋಲುವುದಿಲ್ಲ. ಅದೇ ಆಟ ಇದ್ದಂತೆಯೇ ಪುನರಾವೃತ್ತಿ ಆಗುತ್ತದೆ. ಇದೆಲ್ಲವನ್ನು ವಿಚಾರ ಮಾಡಿ ಆಶ್ಚರ್ಯ ಪಡಬೇಕು. ಹೇಗೆ ಪಾರಲೌಕಿಕ ತಂದೆ ಬಂದು ಓದಿಸುತ್ತಾರೆ? ಜನ್ಮ ಜನ್ಮಾಂತರವಂತೂ ಭಕ್ತಿ ಮಾರ್ಗದ ಶಾಸ್ತ್ರ ಇತ್ಯಾದಿ ಓದುತ್ತಾ ಬಂದೆವು, ಸಾಧುಗಳ ಕಥೆಗಳು ಇತ್ಯಾದಿಯನ್ನು ಕೇಳಿದೆವು, ಭಕ್ತಿಯ ಸಮಯ ಪೂರ್ಣ ಆಯಿತು ಎಂದು ಈಗ ತಂದೆ ಹೇಳುತ್ತಾರೆ. ಈಗ ಭಕ್ತರಿಗೆ ಭಗವಂತನ ಮೂಲಕ ಫಲ ಸಿಗುತ್ತದೆ. ಭಗವಂತ ಯಾವಾಗ ಯಾವ ರೂಪದಲ್ಲಿ ಬರುತ್ತಾರೆ ಎಂಬುದು ಗೊತ್ತಿಲ್ಲ. ಶಾಸ್ತ್ರ ಓದುವುದರಿಂದ ಭಗವಂತ ಸಿಗುತ್ತಾನೆ ಎಂದು ಕೆಲವೊಮ್ಮೆ ಹೇಳುತ್ತಾರೆ, ಕೆಲವೊಮ್ಮೆ ಇಲ್ಲಿಗೆ ಬರುತ್ತಾರೆ ಎಂದು ಹೇಳುತ್ತಾರೆ. ಶಾಸ್ತ್ರಗಳಿಂದಲೇ ಕೆಲಸ ಆಗುವಂತಿದ್ದರೆ ತಂದೆ ಏಕೆ ಬರಬೇಕಿತ್ತು? ಶಾಸ್ತ್ರ ಓದುವುದರಿಂದಲೇ ಭಗವಂತ ಸಿಕ್ಕಿದರೆ ಬಾಕಿ ಭಗವಂತ ಬಂದೇನು ಮಾಡಬೇಕು? ಅರ್ಧ ಕಲ್ಪ ನೀವು ಈ ಶಾಸ್ತ್ರಗಳನ್ನು ಓದುತ್ತಾ ತಮೋ ಪ್ರಧಾನರೇ ಆಗುತ್ತಾ ಬಂದಿರಿ. ಅಂದ ಮೇಲೆ ಮಕ್ಕಳಿಗೆ ಸೃಷ್ಟಿ ಚಕ್ರದ ಬಗ್ಗೆಯೂ ತಿಳಿಸುತ್ತಿರುತ್ತಾರೆ, ಮತ್ತು ದೈವಿ ನಡವಳಿಕೆಯೂ ಬೇಕು. ಒಂದು, ಯಾರಿಗೂ ದುಃಖ ಕೊಡಬಾರದು. ಹಾಗೆಂದು ಯಾರಿಗಾದರೂ ವಿಷ ಬೇಕು, ಅದನ್ನು ಕೊಡಲಿಲ್ಲವೆಂದರೆ ದುಃಖ ಕೊಟ್ಟಂತಾಯಿತು ಎಂದಲ್ಲ. ಆ ರೀತಿ ತಂದೆ ಹೇಳುವುದಿಲ್ಲ. ಬಾಬಾ ಯಾರಿಗೂ ದುಃಖ ಕೊಡಬೇಡಿ ಎಂದು ಹೇಳುತ್ತಾರಲ್ಲವೇ? ಈಗ ಇವರು ವಿಷ ಬೇಡುತ್ತಾರೆ ಎಂದ ಮೇಲೆ ಅವರಿಗೆ ಕೊಡಬೇಕು, ಇಲ್ಲವೆಂದರೆ ಇದು ಸಹ ಯಾರಿಗಾದರೂ ದುಃಖ ಕೊಟ್ಟಂತಾಗಲಿಲ್ಲವೇ? ಇಂತಹ ದಡ್ಡರು ಕೆಲವೊಮ್ಮೆ ಇರುತ್ತಾರೆ. ಆ ರೀತಿ ತಿಳಿದುಕೊಳ್ಳುವಂತಹ ಮೂಢಮತಿಗಳೂ ಸಹ ಇದ್ದಾರೆ. ಖಂಡಿತ ಪವಿತ್ರರಾಗಬೇಕೆಂದು ತಂದೆ ಹೇಳುತ್ತಾರೆ. ಆಸುರಿ ನಡವಳಿಕೆ ಮತ್ತು ದೈವಿ ನಡವಳಿಕೆ ಬಗ್ಗೆಯೂ ತಿಳಿಸಬೇಕು. ಮನುಷ್ಯರಿಗಂತೂ ಇದೂ ಸಹ ಗೊತ್ತಿಲ್ಲ.
ಅವರು ಆತ್ಮ ನಿರ್ಲೇಪ ಎಂದು ಬಿಡುತ್ತಾರೆ. ಏನಾದರೂ ಮಾಡಿ, ಏನಾದರೂ ತಿನ್ನಿ, ಕುಡಿಯಿರಿ, ವಿಕಾರದಲ್ಲಿ ಹೋಗಿ, ಏನೂ ಪರವಾಗಿಲ್ಲ, ಈ ರೀತಿಯೂ ಕಲಿಸುತ್ತಾರೆ. ಎಷ್ಟೊಂದು ಜನರನ್ನು ಹಿಡಿದು ತರುತ್ತಾರೆ. ಹೊರಗೂ ಸಹ ಸಸ್ಯಾಹಾರಿಗಳು ಬಹಳ ಇರುತ್ತಾರೆ. ಖಂಡಿತ ಒಳ್ಳೆಯದು, ಆದ್ದರಿಂದ ತಾನೇ ಸಸ್ಯಾಹಾರಿಗಳಾಗುತ್ತಾರೆ. ಎಲ್ಲ ಜಾತಿಗಳಲ್ಲೂ ವೈಷ್ಣವರಿರುತ್ತಾರೆ, ಕೊಳಕು ವಸ್ತುಗಳನ್ನು ತಿನ್ನುವುದಿಲ್ಲ. ಮೈನಾರಿಟಿ ಇರುತ್ತಾರೆ, ನೀವು ಸಹ ಮೈನಾರಿಟಿ ಆಗಿದ್ದೀರಿ. ಈ ಸಮಯದಲ್ಲಿ ನೀವೆಷ್ಟು ಕಡಿಮೆ ಇದ್ದೀರಿ. ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತಿರುತ್ತಾರೆ. ದೈವಿ ಗುಣ ಧಾರಣೆ ಮಾಡಿಕೊಳ್ಳಿ ಎಂಬುದಾಗಿಯೇ ಮಕ್ಕಳಿಗೆ ಶಿಕ್ಷಣ ಸಿಗುತ್ತದೆ. ಕೊಳಕಾದ ವಸ್ತುಗಳು, ಅಂತಹ ಯಾರದೋ ಕೈಯಿಂದ ಮಾಡಿರುವಂಥವನ್ನು ತಿನ್ನಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದಾರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ತಮ್ಮ ಚಾರ್ಟ್ನಲ್ಲಿ ನೋಡಿಕೊಳ್ಳಬೇಕು. ಒಂದು, ನಾವು ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುವುದಿಲ್ಲವೇ? ಎರಡು, ಸುಳ್ಳು ಹೇಳುವುದಿಲ್ಲವೇ? ಮೂರು, ಯಾರಿಗೂ ತೊಂದರೆ ಕೊಡುತ್ತಿಲ್ಲವೇ? ದೈವಿ ಗುಣ ಧಾರಣೆ ಮಾಡಿದ್ದೇವೆಯೇ? ಎರಡನೆಯದಾಗಿ, ವಿದ್ಯೆಯ ಜೊತೆ ಜೊತೆ ದೈವಿ ನಡವಳಿಕೆ ಧಾರಣೆ ಮಾಡಿಕೊಳ್ಳಬೇಕು. ಖಂಡಿತ ಪವಿತ್ರರಾಗಬೇಕು. ಯಾವುದೇ ಕೊಳಕು ವಸ್ತುಗಳನ್ನು ತಿನ್ನಬಾರದು. ಪೂರ್ಣ ವೈಷ್ಣವರಾಗಬೇಕು. ರೇಸ್ ಮಾಡಬೇಕು. ವರದಾನ, ಸೇವೆ ಮೂಲಕ ಖುಷಿ, ಶಕ್ತಿ ಮತ್ತು ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುಣ್ಯಾತ್ಮ ಭವ. ಸೇವೆ ಮೂಲಕ ಖುಷಿ, ಶಕ್ತಿ ಮತ್ತು ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುಣ್ಯಾತ್ಮ ಭವ. ಸೇವೆಯ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗುತ್ತದೆ. ಸೇವೆ ಮಾಡುತ್ತ ಆತ್ಮಗಳಿಗೆ ತಂದೆಯ ಆಸ್ತಿಯ ಅಧಿಕಾರಿಯನ್ನಾಗಿ ಮಾಡುವುದು ಪುಣ್ಯದ ಕೆಲಸವಾಗಿದೆ. ಪುಣ್ಯ ಮಾಡುವವರಿಗೆ ಆಶೀರ್ವಾದ ಖಂಡಿತ ಸಿಗುತ್ತದೆ. ಎಲ್ಲ ಆತ್ಮಗಳ ಹೃದಯದಲ್ಲಿ ಖುಷಿಯ ಸಂಕಲ್ಪ ಏನು ಉತ್ಪನ್ನವಾಗುತ್ತದೋ ಆ ಶುಭ ಸಂಕಲ್ಪ ಆಶೀರ್ವಾದವಾಗುತ್ತದೆ ಮತ್ತು ಭವಿಷ್ಯಕ್ಕಾಗಿಯೂ ಜಮಾ ಆಗುತ್ತದೆ. ಆದ್ದರಿಂದ ಸದಾ ತಮ್ಮನ್ನು ಸೇವಾಧಾರಿ ಎಂದು ತಿಳಿದು ಸೇವೆಯ ಅವಿನಾಶಿ ಫಲ ಖುಷಿ ಮತ್ತು ಶಕ್ತಿ ಸದಾ ತೆಗೆದುಕೊಳ್ಳುತ್ತೀರಿ. ಸುವಾಕ್ಯ, ಮನಸ ವಾಚಾದ ಶಕ್ತಿಯಿಂದ ವಿಘ್ನದ ಪರ್ದೆಯನ್ನು ಸರಿಸಿ, ಆಗ ಒಳಗೆ ಕಲ್ಯಾಣದ ದೃಶ್ಯ ಕಾಣಿಸುತ್ತದೆ. ಮನಸ ವಾಚಾದ ಶಕ್ತಿಯಿಂದ ವಿಘ್ನದ ಪರ್ದೆಯನ್ನು ಸರಿಸಿ, ಆಗ ಒಳಗೆ ಕಲ್ಯಾಣದ ದೃಶ್ಯ ಕಾಣಿಸುತ್ತದೆ. ಓಂ ಶಾಂತಿ.